ಶಕುನಿ ಸೌಬಲ ಅಂದು ನಿನ್ನ ಜನ್ಮದಾತ ಸಹಜಾತರೊಡನೆ ಕುರುವಂಶವನ್ನೇ ನಿರ್ವಂಶ ಮಾಡುವುದಾಗಿ ನೀನು ಮಾಡಿದ ಪ್ರತಿಜ್ಞೆ ಏನಾಯಿತು ಏನಾಯಿತು ನಿನ್ನ ಪ್ರತಿಜ್ಞೆ ಏನಾಯಿತು ನಿನ್ನ ಪ್ರತಿಜ್ಞೆ ಏನಾಯಿತು ನಿನ್ನ ಪ್ರತಿಜ್ಞೆ ಏನಾಯಿತು ನಿನ್ನ ಪ್ರತಿಜ್ಞೆ ಏನೀ ಸೋಬಲ ರಾಜ ಶಕುನಿಯ ಆಶ್ವಾಸನೆಗಳನ್ನು ಅವಹೇಳನ ಮಾಡುತ್ತಿರುವ ಪದಮ ಮರಳುಗಳೇ ಸತ್ತು ವಿಶ್ವಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲದೊಳಗಂಡ ಕೀರ್ತಿ ಪ್ರತಾಪ ಪೂರಿ ನಿತ್ಯ ಸತ್ಯ ಶ್ಯಾಮಲ ಜರಿ ವನ ಸಿರಿ ಮೃಗಕ ಸಹಸ್ರಗಾವುಕ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಶತಸಹೋದರನು ದಶಕುನಿ ನಾಮಾಂಕಿತನಾದ ನಾನು ನಿಷ್ಕಾಮ ನಿಸ್ಪೃಹ ನಿರಳನಾಗಿ ಸತತವೂ ಸುಮಧುರ ಸಂಗೀತ್ಯ ಸಾಹಿತ್ಯ ಸಡಗರ ಸಂಭ್ರಮಗಳಿಂದ ಸುಬುದ್ಧಿ ಸುಜನ ಸುವರ ಭೂಮಿಯಾದ ಈ ಗಾಂಧಾರ ದೇಶದ ರಾಜಕುಮಾರನಾದ ನಾನು ಕುಟಿಲ ಕುಕ್ಷುತಿಕ ಬುದ್ಧಿಯಿಂದ ಕುರುಕುಲ ಸಂಹಾರ ಕ್ರೌರ್ಯ ಕಾರ್ಯ ಕಾರಣಕ್ಕಾಗಿ ನಿನ್ನ ಮಾತುಗಳನ್ನು ಚಾಚೂ ತಪ್ಪದೆ ಪಾಲಿಸಿ ಪಾಲಿಸಿ ಕಂಡ ಭೂಮಂಡಲ ಆದೇಶನೆಂದು ಬೀಗುತ್ತಿರುವ ಬಲಾಟ ದುರ್ಯೋಧನ ತೊಡಗಿಸುವುದು ಸತ್ಯವೆಂದು ಪ್ರಮಾಣಿಸುತ್ತೇನೆ ಸತ್ಯವೆಂದು ಪ್ರಮಾಣಿಸುತ್ತೇನೆ ಏನಿ ಕುಕ್ಷಿ ಬಗೆಯ ಕುಹುಕ ಕಂಠದ ಕರ್ಕಶದ ಕೇಕೆ ಏನಿ ಬೆಳೆಯ ಜೋಳೆಯನ್ನೇ ಪ್ರಚೋದನಗೈತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ ಅಖಂಡ ಭರತ ಖಂಡಕ್ಕೆ ಕುಕ್ಷಿ ಪತಿಯ ಪ್ರವೀಣ ಮಹಾನಿಪುಣ ಈ ಸೋಮಲ ರಾಜ ಶಕುನಿ ಒಡನೆ ಈ ಸೋಮಲ ರಾಜ ಶಕುನಿ ಒಡನೆ ನಿಮಗಳ ಸೊರಸ ಸಲ್ಲಾಪ ಓ ನನ್ನ ವಂಶಕ್ಷೆ ಕಾರಣಕರ್ತನಾದ ದುರ್ಜಾತ ದುರ್ಮತ್ತ ದುರ್ಳ ದುರ್ಯೋಧನೇ ಕಂದು ನಿರಪರಾಧಿಗಳು ಗಾಂಧಾರ ವಂಶಕರಾದ ನನ್ನ 99 ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನ್ಮದಾತನನ್ನು ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರ ಹಿಂಸೆಗಳನ್ನು ಸ್ಮರಿಸಿಕೊಂಡರೆ ಅಬ್ಬ ಅಬ್ಬ ಈಗಲೂ ನನ್ನ ಕುಂಡಿಗೆಯು ನಡುಗುತ್ತಿರುವ ಕೈಕಾಲುಗಳು ಕಂಪಿಸುತ್ತಿರುವ ರಕ್ತವ ಕುದಿಯುತ್ತಿರುವುದು ದುರ್ಯೋಧನ ಅಂದು ನೀನು ನೀಡುತ್ತಿದ್ದ ಒಂದು ಹಿಡಿ ಹನ್ನ ಕೊಳಲೆ ನೀರು ನನ್ನ ಹತ ಭಾಗ್ಯ ಸಹೋದರರೆಲ್ಲರೂ ಸೇರಿ ಹಿಡಿ ಹನ್ನ ಕೊಳಲೆ ನೀರನ್ನು ನನಗೆ ನೀಡಿ ನಿನ್ನ ಮೇಲೆ ಚಲ ತೀರಿಸಲೆಂದೇ ಒಬ್ಬೊಬ್ಬರಾಗೆ ಉಪವಾಸ ಮಾಡಿ ಸತ್ತರು ದುರ್ಯೋಧನ ಸತ್ತರು
ದಾರುಣ ದೃಶ್ಯ. ಇನ್ನು ನನ್ನ ಸ್ಮೃತಿ ಪಟಲದಿಂದ ಚಳಿಯದೆ ಉಳಿದು ನಿರಂತರ ಬಡಬಾರ್ನಿತು ಕುಶಲಾಗಿರುವ ನನ್ನ ದೇಹವನ್ನು ಹಣುಹಣುವಾಗಿ ಚಿತ್ತರಿಸಿ ನೋಡಿದರು. ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ, ಪ್ರತಿಕಾರಕ್ಕೆ ಪ್ರತಿಕಾರ ಎಂಬ ಮಾಸ್ತರದ ಮಾತುಗಳು ಒಳತಾಗಿ ಮತ್ಯಾವ ಹಾಸ್ಯ ನನ್ನಲ್ಲಿಲ್ಲ. ದುರ್ಯೋಧನ ನನ್ನಲ್ಲಿಲ್ಲ. ದುಷ್ಟ ದುರ್ವಿಧಿಯಿಂದ ಅಟ್ಟಹಾಸದಿಂದ ಗುರುಳ ದುರ್ಯೋಧನನೇ ಕೇಳು. ಗುರುಳೆ ತೋರಿದ ಸೋದರ ಮಾವನನ್ನೇ ಕೇಳಕ್ಕೆ ಕಠೋರ ಹೃದಯವನಾಗಿಸಿದ ಗುರುಕುಲದ ಕುನ್ನಿಯೇ ಕೇಳು. ನಾನು ಸಹ ನಿನ್ನಂತೆಯೇ ನನ್ನ 99 ಸೋದರರೊಳಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಕಲ ಸಾಮಂತ ರಾಜ್ಯಗಳಿಂದ ಹೋಲಿಸಿಕೊಳ್ಳುತ್ತಾರೆ. ಸಾಮ್ರಾಜ್ಯವಾಗಿ ಮೆರೆಯಬಹುದಾಗಿ ಆದರೆ ನನ್ನ ಹಾಸೆ ಆಕಾಂಕ್ಷೆಗಳೆಲ್ಲ ಗಾಳಿ ಗೋಪುರವಾದವು. ದುರ್ಯೋಧನ ಗಾಳಿ ಗೋಪುರವಾದವು. ಆದರೂ ಚಿಂತೆ ಇಲ್ಲ, ನಾನು ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು. ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತ ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಹಿರಿಯರ ನಾಡುನುಡಿಗಳನ್ನು ಅನುಸರಿಸಿ ಅಡಿಗಡಿಗೂ ನಿನ್ನ ದಾರಿಯನ್ನು ಅಡ್ಡಗಟ್ಟಿ ಅಡ್ಡ ದಾರಿಯಲ್ಲೇ ನಡೆಸುವೆನು. ಎಂದಿನಿಂದ ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನು ವ್ಯಾಪಿಸಿ ಆ ನಿನ್ನ ಹತ್ತಿರವಾದ ರಕ್ತ ಸಿಂಹಾಸವನ್ನು ರಕ್ತದ ಮಡುವಿನಲ್ಲೇ ನಿಮ್ಮ
ಅಂತಕ್ಕ ಸೋದರರೇ, ಹಳಬೇಡಿರೋ ಎನ್ನ ಹತ ಭಾಗ್ಯ ಸೋದರರೇ, ಉಳಿದಿರುವೆನು ನಾನು ನಿಮಗಾಗಿ, ಹಳಬೇಡಿರೋ ಎನ್ನ ಹತ ಭಾಗ್ಯ ಸೋದರರೇ, ಉಳಿದಿರುವೆನು ನಾನು ನಿಮಗಾಗಿ. ದುರ್ಯೋಧನ ಮಾಡಿದ ಮೋಸಕ್ಕೆ ದುರ್ಯೋಧನ ದುರುಳ ದುರ್ಯೋಧನ ಮಾಡಿದ ಮೋಸಕ್ಕೆ ಬಲಿ ಕೊಡುವೆನು ನಾನು ರಣ ರಂಗ ಮೋಸಕ್ಕೆ ದುರ್ಯೋಧನ ಯೋಧನ ಅಂದು ನೀ ಮಾಡಿದ ಮೋಸಕ್ಕೆ ದುರ್ಯೋಧನ ಇಂದಿನ ಯುದ್ಧದಲ್ಲಿ ಮರಣವು ತಲ್ಲ ಇಂದಿನ ಯುದ್ಧದಲ್ಲಿ ಮರಣವು ಬೇಡಿರೋ ಎನ್ನ ಅಳ ಬೇಡಿರೋ ಎನ್ನ ಹತ ಭಾಗ್ಯ ಸಹೋದರರೇ, ಉಳಿದಿರುವೆನು ನಾನು ನಿಮಗ ಮಾಹಿತಕ್ಕ ದುರ್ಯೋಧನ 99 ಮಹಾಸೋದರ ಹುಂಡ ಮುಂಡಗಳಿಂದ ದ್ವಾರಕದಲ್ಲಿ ನಿಮಗೆ ನಿರಾಂಜನೆಯನ್ನು ಮಾಡಿಸಿ ಕೌರವ ಏ ಕೌರವ ನರಕದಲ್ಲಿ ನಿನಗಾಗುವ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ನಿನಗಾಗುವ ಹಿಂಸೆ ಅತಿ ಭಯಂಕರವಾಗಿರುವುದು. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯ ರಕ್ತದಿಂದ ಕಳಂಕಿತನಾಗಿ ಪುತ್ರರು ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನೆಟ್ಟಿಸಿರು ಬಿಡಲಿಲ್ಲ ಹಾಗೆ ಮಾಡಿ ನರಕದ ಮಾರ್ಗವನ್ನೇ ಹಿಡಿಸಲು ದುರ್ಯೋಧನ ನಿನಗೆ ವೈರಿಗಳಾದ ಆ ಪಾಂಡವರಿಗೆ ಅನ್ನುವಷ್ಟರಲ್ಲಿ ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ಚಿಂತೆಯಕ್ಕೆ ಕುರುರಾಜ, ಜಯದ್ರಥ ಕುತವರು ಮಾದಿಗಳು ತನ್ನ ಸೈನ್ಯ ಸಮೇತರಾಗಿ ಹೊರಟರೆಂದು ಈ ದಿನ ದೂತನ ಸಮಾಚಾರವನ್ನು ತಂದನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಶಕುನಿ. ಏ ದುರ್ಯೋಧನನು ಅಸಹಾಯ ತನ್ನೆರಡು ತೋಳ್ಬಲದಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲ. ಆದರೆ ಈ ಜಾತಿ ಹಿಂಸೆ ಸಹ್ಯುತ ಕಲಹ ಇದು ಉಚಿತವೇ ಶಕುನಿ? ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಕೃಷ್ಣನು ಯುದ್ಧವು ಅಧರ್ಮವೆಂದು ಎಷ್ಟೋ ವಿಧ ವಿಧವಾಗಿ ತಿಳಿಸಿದನು. ಆದರೆ ನಿನ್ನ ಮೇಲಿನ ಅಭಿಮಾನದಿಂದ ನಾನವನ ಮಾತನ್ನು ನಿರಾಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪ, ಅವನ ಮಾತು ಪರಿಗ್ರಹವಲ್ಲ. ಬಿಡಯ್ಯ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವಂತೆ ನಾಳಿನ ಪಾಪ ನಮ್ಮ
ನಮ್ಮ ರಾಜಸದಲ್ಲಿ ಶಾಂತಿ ಸಂಧಾನವನ್ನು ನಡೆಸುವನಂತೆ ಅಣ್ಣ, ಶಾಂತಿ ಸಂಧಾನವನ್ನು ನಡೆಸುವನಂತೆ. ಏನು ಕೃಷ್ಣರು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರವನ್ನು ಏರ್ಪಡಿಸು. ಹೋಗು ಅಗ್ರಜ. ಅಗ್ರಜ ಮಿತಕೆ ಆಯದು ನಂದನನು, ಅಗ್ರಜ ಅಗ್ರಜ ಮಿತಕೆ ಆಯದು ನಂದನನು, ದಾಸಿ ಪುತ್ರ ಗೆಳೆಯ ವಿದುರ್ನಂ ಸಂಧಿಸಲು ಜನ ಕುಟೀರಕ್ಕೆ ಹೋಗಿರ್ತಾನೆ. ಹೋದರ ಜನ ಕುಟೀರಕ್ಕೆ ಹೋಗಿರ್ತಾನೆ, ಸೈ ಸಲ ಸದಳವು ಎನಗೆ ಅಗ್ರಜ. ಸತ್ತಾರವನ್ನು ಎಂದಿಗೂ ಗ್ರಹಿಸುವಂತೆ ಕಾಣುವುದಿಲ್ಲ. ಆಗಲೇ ರಾಜಪ್ರಸಾದವನ್ನು ದಾಟಿ ಆ ವಿದುರ ಮುರುಕು ಜೋಪಡೆಯನ್ನು ಆಶ್ರಯಿಸುತ್ತೆ. ಎಷ್ಟೊಂದು ಹೇಳನವಣ್ಣ, ಎಷ್ಟೊಂದು ಹೇಳನ. ಅವ ಹೇಳನವಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತ ಪರಾಧೀನ, ಆತನಿಗೆ ವಿದುರನಂತ ಭಕ್ತರು ತಾರಿರುವರು. ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ನೀನು ಚಿಂತಿಸದಿರು ನಡೆ ಸಹೋದರ. ದೂತನಾಗಿ ಬಂದಿರುವ ಆ ಕೃಷ್ಣನಿಗೆ ಸತ್ಕಾರವೇ. ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ ಅಗ್ರಜ. ಸಹೋದರ ಹೇಳಿ ಪಾಂಡವರ ಕೂಡಿ ಬಾಳುವುದು ಬೇಡ ಬೇಡ ಬಲು ಬೇಸರವೋ, ಹಾಡು ದೊರೆಯದು ಕಾಡಿಗೋಗಲಿ, ಹಾಡು ದೊರೆಯದು ಕಾಡಿಗೋಗಲಿ, ಸೇರಲಾಗಲಿ ರಾಜ್ಯದಲ್ಲಿ ದುಷ್ಟ ಪಾಂಡವರ ಮುಷ್ಟಿ ಹಿಂದ ವ್ಯಕ್ತಿ ಮೆರೆಯುವೆ ದೊರೆಯೊಳಗೆ, ವ್ಯಕ್ತಿ ಮೆರೆಯುವೆ ದೊರೆಯೊಳಗೆ, ಆ ವ್ಯಕ್ತಿ ಮೆರೆಯುವೆ ದೊರೆಯೊಳಗೆ. ಹೇಳಿ ಪಾಂಡವರ ಕೂಡಿ ಬಾಳು ಬೇಡ ಬೇಡ ಬಲ ಬೇಸರವು, ಬೇಡ ಬೇಡ ಬಲ ಬೇಸರವ, ಬೇಡ ಬೇಡ ಬಲ ಬೇಸರವು. ಕೃಷ್ಣನಿಗೆ ಸತ್ಕಾರ ಒತ್ತೆ ಸತ್ಕಾರ ನನಗೊಪ್ಪದು ಒಪ್ಪದು ಒಪ್ಪದು. ಸಹೋದರ ಸಹೋದರ ನೋಡಿದೆ ಮಾವ, ನನ್ನ ತಮ್ಮನ ಕ್ರೋಧಾಗ್ನಿಯನ್ನು ಮದ ಗಜಗಳೆಷ್ಟೇ ಇದ್ದರು ಹಿಮ್ಮಕ್ಕೆ ಸರಿಸಾಟಿಯಾಗಬಲ್ಲದೆ. ಮಾವ, ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಕೃಷ್ಣನು ಶಾಂತಿ ಸಂಧಾನಕ್ಕಾಗಿ ಇಲ್ಲಿ ಬಂದವನಲ್ಲ ಕೌರವೇಶ್ವರ? ಮತ್ತೆ ಹೋಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ಕ್ರೋಢೀಕರಿಸಿ ಆ ವಿದುರನ ಮುರುಕು ಜೋಪಡಿಯನ್ನು ಆಶ್ರಯಿಸಿದ್ದಾನೆ. ಪ್ರಾರಂಭದಲ್ಲೇ ಸಹಿತಲಾರದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ನೀನು ಹೇಗೆ ಸಹಿಸುವೋ ನಾಟಾಳಿ. ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ ಮಾವ? ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು, ಭರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ಮೂಲ ಮಾಡಲೆಂದೇ ಅವನು ಉದ್ದೇಶಿರುವನು. ಯಾರು ಅವನ ಭಕ್ತಿ ವೈರಾಗ್ಯಗಳ ಪ್ರದರ್ಶನಕ್ಕೆ ಮರುಳಾಗಿ ಭಗವಂತನೆಂದು ಪೂಜಿಸುವರೋ ಅವರನ್ನು ಧ್ವಂಸ ಮಾಡಿಬಿಡುವನು. ಜಲಾಸಂಧ ಶಿಶುಪಾಲ ನಿನಗೆ ಎಂಥ ಮಿತ್ರರಾಗಿದ್ದಾರೆ? ಕಾರಣವಿಲ್ಲದೆ ಅವರನ್ನು ಸಂಹರಿಸಿದ ಕಂಸನನ್ನು ಓದಿಸಿ ಅರುಳು ಮರುಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನ ಮೇಲೆ ಕುಳ್ಳರಿಸಿ ಸಹೋದರನನ್ನು ಸುರಪಾನ ಪ್ರಮತ್ತನನ್ನಾಗಿ ಮಾಡಿ ರಾಜ್ಯಲಕ್ಷ್ಮಿಯನ್ನು ತಾನು ವಶಪಡಿಸಿಕೊಂಡ ಇಂಥವನಿಗೆ ಮನ್ನಣೆಯ ಕುರುರಾಜ. ಹಾಗಾದರೆ ನನ್ನನ್ನೇಕೆ ದ್ವಾರಕ್ಕೆ ಕಳಿಸಿದೆ ಮಾವ? ಅದು ಆನಂದ ಗೋಪಾಲನ ಬಳಿಯಲ್ಲಿ ಸಂಧಿಯಾಚನೆ ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ ಮಾವ? ಅದಕ್ಕೊಂದು ಉದ್ದೇಶವಿತ್ತು ದುರ್ಯೋಧನ. ಏನು ಮಾವ ಉದ್ದೇಶ? ಕೋಳ ಕರ್ಪದ ಕೃಷ್ಣ ಅಲ್ಲನ್ನು ಕಿತ್ತು ಕಿತ್ತು ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲವೇ ಕೋರಲೇಶ್ವರ? ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವರ ಸೈನ್ಯವು ನಿನಗೆ ಹೆಚ್ಚಿನ ಅವಶ್ಯಕವಾಗಿತ್ತು.
ಒಂದು ವೇಳೆ ಕೃಷ್ಣನು ನಿನ್ನ ಪಕ್ಷವನ್ನು ವಹಿಸಿದರೆ ವಹಿಸಿದರೆ ಕೃಷ್ಣ ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಕೇಳಬಹುದಾಗಿತ್ತು. ಆದರೆ ಆ ಅರ್ಜುನನು ಈ ಸಂಕಟದಲ್ಲಿ ನಿನ್ನ ಪಾರು ಮಾಡಿದನಯ್ಯ. ಮಾವ, ಕೃಷ್ಣನು ನಿನ್ನ ಹೇಳುವಂತ ವಂಚಕನಿರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಮಾವ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದಯ್ಯ. ಏಕೆ? ಅವರೆಲ್ಲರೂ ಶ್ರೀಕೃಷ್ಣನ ಆಜ್ಞಾಧಾರಕರು ಇರಬಹುದು. ಒಂದು ವೇಳೆ ನೀನು ಸಂಧಿಗೆ ಸಮ್ಮತಿಸಿ ಅವರಿಗೆ ಆಶ್ರಯವನ್ನು ಕೊಟ್ಟೆಯಾದರೆ ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣವಾಗುವೆ. ಮತ್ತೇನಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ಪಾಂಡವರಿಗೆ ರಾಜ್ಯದ ಮೇಲಿರುವ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಒಂದು ಅಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರಲ್ಲಿ ಆಚಾರಾಂಜಲಿ ಇಡುವುದು ನಿನಗೆ ಉಚಿತವೇ ದುರ್ಯೋಧನ? ಪಾಂಡವರು ರಾಜ್ಯಕ್ಕಾಗಿ ಅಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಸೆಣಸಿ ವಿಜಯಲಕ್ಷ್ಮಿಯನ್ನು ಕೈಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ ದೇಹಿ, ರಾಜ್ಯವನ್ನು ಕೊಡಯ್ಯ, ರಾಜ್ಯವನ್ನು ಕೊಡಯ್ಯ ಎಂದು. ಸರಿಯಾಗಿ ಹೇಳಿದೆ ಸೌಬಲ ರಾಜ. ನಿನ್ನ ಸಲಹೆ ಹೊರತಾಗಿ ಪಾಂಡವರಿಗೆ ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ನಡೆ ಮಾವ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಮತ್ತೆ ಬಾರಿ ಬಾರಿಗೂ ತನ್ನ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕಳ್ಳ ಕೃಷ್ಣನಿಗೂ ಚಿಕ್ಕ ಪ್ರಾಯಶ್ಚಿತ್ತ ಆಗಲೇ ಆಗಲೇ. ಈ ವಿಷಯದಲ್ಲೂ ನನ್ನ ಸಲಹೆ ಇರುವುದಯ್ಯ. ಏನು ಮಾವ ಆ ಸಲಹೆ? ಆ ಯಥಾ ಸಮಯದಲ್ಲಿ ವಿಜ್ಞಾಪಿಸುವೆನು. ನಿನ್ನ ಸಲಹೆ ಹೊರತಾಗಿ ನಾನೇನನ್ನೂ ಮಾಡುವುದಿಲ್ಲ. ನಡೆ ಮಾವ. ನಡೆ ಸುಯೋಧನ, ನಡೆ ಸಾರ್ವಭೌಮ, ನಡೆ ಚಕ್ರವರ್ತಿ, ನಡೆ. ಕುರುಡನ ಮಗನೇ ನಡೆ, ಕುರುಕುಲದ ಕುನ್ನಿಯೇ ನಡೆ. ದುರ್ಯೋಧನ, ನಿನ್ನ ಸತಿ ಭಾನುಮತಿ ಮಂಡಗೆದರು ಮುಂಡೆಯಾಗಿ ಎಂದು ನಿನ್ನ ಮೃತದೇಹದ ಮುಂದೆ ಅವಳು ಮಳಗುವಳು. ಅಂದೇ ಅಂದೇ ಶಕುನಿಯ ಮನಸ್ಸಿಗೆ ಶಾಂತಿ, ಒಂದೇ ಶಕುನಿಯ ಮನಸ್ಸಿಗೆ ಆನಂದ, ಒಂದೇ ಶಕುನಿಯ ಮನಸ್ಸಿಗೆ ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ, ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಆನಂದ ಆನಂದ ಪರಮಾನಂದ ಗುರು ಕ್ಷೇತ್ರ
ಆನಂದ